ನಮಸ್ಕಾರ. ಚಾನೆಲ್ 9 ನ್ಯೂಸ್ನ ವಾರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ವಿಶೇಷ, ಮಲ್ಲಿಗೆ ನೀಡಿದ ಬಾಳ್ವೆ. ಕೃಷಿಯು ಎಷ್ಟೇ ಸಂಕಷ್ಟಗಳನ್ನು ಕೊಡಲಿ, ಅದನ್ನೇ ನೆಚ್ಚಿಕೊಂಡು ಬದುಕುವ ಹಲವಾರು ಕುಟುಂಬಗಳು ಇಂದಿಗೂ ಇವೆ. ಇಂತಹ ಕುಟುಂಬಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಂಟ್ಯಾರಿನ ಮಲ್ಲಿಗೆ ಕೃಷಿಕ ಉದಯ ಭಾಸ್ಕರ್ ಕುಟುಂಬವು ಒಂದು. ಅತ್ಯಂತ ಕಷ್ಟದಿಂದ ಜೀವನ ಸಾಗಿಸುತ್ತಿದ್ದ ಈ ಕುಟುಂಬಕ್ಕೆ ಆಸರೆಯಾದದ್ದು ಮಲ್ಲಿಗೆ ಕೃಷಿ. ಯಾವುದೇ ಕೃಷಿ ಅದನ್ನು ನಂಬಿದವನನ್ನು ಕೈಬಿಟ್ಟಿಲ್ಲ ಎನ್ನುವುದಕ್ಕೆ ಹಲವು ನಿದರ್ಶನಗಳು ನಮ್ಮ ಮುಂದೆ ಎಳೆ ಎಳೆಯಾಗಿ ಬರುತ್ತವೆ. ಇವುಗಳ ಸಾಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸೆಂಟ್ಯಾರಿನ ನಿವಾಸಿ ಉದಯ ಭಾಸ್ಕರ್ ಕುಟುಂಬವು ಒಂದು. ಅತ್ಯಂತ ಕಡುಬಡತನದಿಂದ ಜೀವನ ನಿರ್ವಹಿಸುತ್ತಿದ್ದ ಇವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ದೊರೆತ ಮಲ್ಲಿಗೆ ಕೃಷಿಯ ಕುರಿತ ಮಾಹಿತಿ ಇವರ ಜೀವನದ ದಿಕ್ಕನ್ನೇ ಬದಲಿಸಿತು. ಈ ಮಲ್ಲಿಗೆ ಕೃಷಿಯ ಬಗ್ಗೆ ಯಾವ ಮಾಹಿತಿಯೂ ಮೊದಲು ನಮಗಿರಲಿಲ್ಲ. ಈ ಪುತ್ತೂರಿಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಯೋಜನೆ ಪುತ್ತೂರಿಗೆ ಬಂದ ಮೇಲೆ ಯೋಜನೆಯರು ಅವರ ಒತ್ತಡ ಮಾಹಿತಿಯ ಆಧಾರದಿಂದ ನಾವು ಮಲ್ಲಿಗೆ ಕೃಷಿಯನ್ನು ಆರಂಭಿಸಿದ್ದೇವೆ. ಸಂಪೂರ್ಣ ಅವರ ಮಾಹಿತಿಯಂತೆ ಈ ಮಲ್ಲಿಗೆ ಕೃಷಿಯನ್ನು ಆರಂಭಿಸಿ ನಾವು ಆರಂಭ ಮಾಡಿದ್ದೇವೆ. ಅದೇ 2002 53 ಸಸಿಯನ್ನು ನೆಟ್ಟಿದ್ದೇವೆ. ಈ 53 ಸಸಿಯನ್ನು ಒಳ್ಳೆ ರೀತಿಯಲ್ಲಿ, ಅವರ ಮಾಹಿತಿ ಪ್ರಕಾರ ಒಳ್ಳೆ ರೀತಿಯಲ್ಲಿ ಸೂಕ್ತವಾಗಿ ಬೆಳೆಸಿಕೊಂಡು ಬಂದಿದ್ದೇವೆ. ಇಲ್ಲವರಿ ಆರಂಭದಲ್ಲಿ ನಮಗೆ ಸಾಧಾರಣ 1 ವರ್ಷದಲ್ಲಿ 3,000 ಚೆಂಡು ಹೂವು ನಾವು ಇದರಲ್ಲಿ ತೆಗೆದಿದ್ದೇವೆ. ಮಳೆ ವಿಪರೀತ ಆದರೆ ಈ ಸಸಿಗಳು ಕೆಲವು ರೋಗಕ್ಕೆ ತುತ್ತಾಗ್ತದೆ. ಆ ರೋಗ ನಿಯಂತ್ರಣ ಮಾಡುವುದಕ್ಕೂ ನಮಗೆ ಮಳೆ ಇದ್ದ ಕಾರಣ ಅದಕ್ಕೆ ಬೇಕಾದ ಇದು ಮದ್ದುಗಳನ್ನು ಪ್ರಯೋಗ ಮಾಡಿ ಅದರ ನಿಯಂತ್ರಣ ಬರುವುದಕ್ಕೆ ಬಹಳ ಕಷ್ಟ ಇದು ಆಗಿರುವುದರಿಂದ ನಮಗೆ ಇಳುವರಿ ತುಂಬ ಕಡಿಮೆ ಆಗ್ತದೆ. ಸೀಸನ್ ಅಂದರೆ ಸೆಕೆ, ಇದೀಗ ಹೂ ಕಡಿಮೆ ಇದಿರುವಾಗ ಹೂವಿಗೆ ಮೌಲ್ಯ ಇದಿರುತ್ತೆ, ಜಾಸ್ತಿ ಇರ್ತದೆ. ಮತ್ತು ಹೂವು ಜಾಸ್ತಿ ಇದ್ದರೆ ನಮಗೆ ಅದರ ಬೆಲೆ ಕಡಿಮೆ ಇರ್ತದೆ. ಹಾಗೆ ಕಡಿಮೆ ಇರುವಾಗ ನಮಗೆ ಸಾಧಾರಣ ವರ್ಷದಿಂದ ವರ್ಷಕ್ಕೆ ಲೆಕ್ಕ ಆಗುವಾಗ ಒಂದೇ ರೀತಿ ಅವರೇಜಲ್ಲಿ 125 ರೂಪಾಯಿ, 150 ರೂಪಾಯಿ ಅಂದಾಜು ಒಂದು ಅಟ್ಟಿಗೆ ಸಿಗುವಂತೆ ಹಿಡಿಬಹುದು.
ಗೌರವಯುತ ಜೀವನದ ಜೊತೆಗೆ ನೆಮ್ಮದಿಯ ಬಾಳು ಕಟ್ಟಿಕೊಳ್ಳಲು ಇದು ಸಹಕಾರಿಯಾಗಿದೆ. ಇವರ ತೋಟದ ಮಲ್ಲಿಗೆ ಇಂದು ದೇಶ ವಿದೇಶ ಹೂ ಮಾರುಕಟ್ಟೆಯಲ್ಲಿ ತನ್ನ ಕಂಪನ್ನು ಬೀರುತ್ತಿದೆ. ಸಣ್ಣ ಪ್ರಮಾಣದಲ್ಲಿ ಮಲ್ಲಿಗೆ ಕೃಷಿಯನ್ನು ಬೆಳೆಸಿಕೊಂಡು ಬಂದ ಉದಯ ಭಾಸ್ಕರ್ ಇಂದು ಓರ್ವ ತಜ್ಞ ಮಲ್ಲಿಗೆ ಕೃಷಿಕ. ಇಂದು ಮಲ್ಲಿಗೆಯೊಂದಿಗೆ ಮಲ್ಲಿಗೆ ಸಸಿಗಳನ್ನು ಬೆಳೆಸುವ ಮೂಲಕ ಇತರರಿಗೆ ಮಾರ್ಗದರ್ಶನ ನೀಡುವ ಮಾರ್ಗದರ್ಶಕರಾಗಿಯೂ ಗುರುತಿಸಲ್ಪಡುತ್ತಿದ್ದಾರೆ. ಆಗಿ ಅವರೊಂದು ಫೇಮಸ್ ಆಗಿದ್ದರು. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಪ್ರಭಾವಿತರಾಗಿ ಅವರು ಇಲ್ಲಿ ಮಲ್ಲಿಗೆ ಕೃಷಿ ಆರಂಭಿಸಿದ ಮೇಲೆ ಅವರೊಬ್ಬರು ತಜ್ಞ ಮಲ್ಲಿಗೆ ಕೃಷಿಕರಾಗಿ ಗುರುತಿಸಿಕೊಂಡಿದ್ದಾರೆ. ಇವರಲ್ಲಿಂದ ಸಾಕಷ್ಟು ಊರಿಗೆ ಮಲ್ಲಿಗೆ ಗಿಡಗಳು ಹೋಗಿವೆ. ಇವರಿಂದ ಅನುಭವ ಹಂಚಿಕೊಂಡಿದ್ದಾರೆ. ಇವರಲ್ಲಿಗೆ ತುಂಬ ಮಂದಿ ಸಂದರ್ಶಕರಾಗಿ ಬಂದಿದ್ದಾರೆ. ಬೇರೆ ಬೇರೆ ಕೃಷಿ ತೋಟದವರು ಬಂದು ಇವರನ್ನು ಸಂದರ್ಶಿಸಿ ಇವರ ಮಾಹಿತಿ ಮತ್ತು ಅನುಭವವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಮಲ್ಲಿಗೆ ಕೃಷಿ ಧಾರಣೆಯ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ಇವತ್ತು ಕೃಷಿಕನಿಗೆ ಬೆಳೆದದಕ್ಕೆ ಹಿಂದಿಗಿಂತ ಇವತ್ತು ಉತ್ತಮ ಧಾರಣೆ ಸಾಧಾರಣ ಮಟ್ಟಿಗೆ ಬಂದಿದ್ದರೂ ಕೂಡ ಅದಕ್ಕೆ ಕಾರಣ ಉಡುಪಿಯಲ್ಲೊಂದು ಮಲ್ಲಿಗೆ ಮಾರುಕಟ್ಟೆ ಅಂತೇಳಿ ಆರಂಭ ಆಗಿ ಇವತ್ತು ತಕ್ಕ ಮಟ್ಟಿಗೆ ಮಲ್ಲಿಗೆ ಕೃಷಿಕನಿಗೆ ಆಶಾದಾಯಕವಾದ ದರ ಸಿಗ್ತದೆ. ಆದರೆ ಪೇಟೆಯಲ್ಲಿ ಖರೀದಿದಾರನಿಗೆ ಸಿಗುವ ರೇಟಿಗೂ ಮಲ್ಲಿಗೆ ಕೃಷಿಕನಿಗೆ ಸಿಗುವ ಧಾರಣೆಗೂ ಅಜಗಜಾಂತರ ಇದೆ. ಕೆಲವೊಂದು ಸೀಸನಲ್ಲಿ ಮಕರ ಮಾಸ ಮತ್ತು ಧನು ಮಾಸದಂಥ ಸಂದರ್ಭದಲ್ಲಿ ವಿಪರೀತವಾಗಿ ಈ ಜಾತ್ರಾ ಉತ್ಸವಾದಿಗಳು, ಮದುವೆ ಸಮಾರಂಭಗಳು, ಈ ಮದುವೆ ಮುಹೂರ್ತ, ಮನೆ ಒಕ್ಕಲು ಮುಹೂರ್ತ ಎಲ್ಲ ಇದ್ದ ಸಂದರ್ಭದಲ್ಲಿ ವಿಪರೀತವಾಗಿ ರೇಟ್ ಇರ್ತದೆ. ಆಗ ಇವರಿಗೆ ಸಿಕ್ಕುವುದು ಸೀಮಿತವಾಗಿಯೇ 300-400 ರೂಪಾಯಿ ಅಟ್ಟಿಗೆ ಸಿಕ್ಕುದಿದ್ದರೆ ಧಾರಣೆ ಪೇಟೆಯಲ್ಲಿ 1200-1300, ಕಳೆದ ವರ್ಷ ಚೆಂಡಿಗೆ 500 ರೂಪಾಯಿ ಹೋದದ್ದು ಇದೆ. ತುಂಬ ಶ್ರಮ ಇದೆ. ಬಹುಶಃ ಇದೊಂದು ಇವರು ಸಾಧನೆ ಉದಯ ಭಾಸ್ಕರ್ ಮಾಡಿದ್ದಾರೆ. ಇವರ ಕುಟುಂಬ, ಇವರು ಕಳೆದ 10 ವರ್ಷದಿಂದ ಈ ಮಲ್ಲಿಗೆ ಕೃಷಿ ಮಾಡಿದ ಕಾರಣ ಇವತ್ತು ಅವರ ಜೀವನ ಒಂದು ಮಟ್ಟ ಸುಧಾರಿಸಿದೆ. ಇವತ್ತು ಅವರ ಕುಟುಂಬ ನಂದಗೋಕುಲ ಆಗಿದೆ. ಇವರ ಮಲ್ಲಿಗೆ ಕೃಷಿಯನ್ನು ವೀಕ್ಷಿಸಲೆಂದೇ ರಾಜ್ಯದ ಹಲವೆಡೆಗಳಿಂದ ಆಸಕ್ತರು ಇಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ. ಅಲ್ಲದೆ ಇವರ ತೋಟದಲ್ಲಿ ಬೆಳೆದ ಮಲ್ಲಿಗೆಯು ದೇಶ ವಿದೇಶಗಳಲ್ಲೂ ತನ್ನ ಕಂಪನ್ನು ಬೀರುತ್ತಿದೆ. ಮನೆಯ ಅಂಗಳದಲ್ಲೇ ಇರುವ ಸ್ವಲ್ಪ ಜಾಗದಲ್ಲಿ 50 ಸಸಿಗಳನ್ನು ನೆಟ್ಟು ಪೋಷಿಸಿದ್ದ ಇವರಿಗೆ ಇಂದು ಉತ್ತಮ ಗುಣಮಟ್ಟದ ಮಲ್ಲಿಗೆ ಹೂಗಳು ದೊರೆಯುತ್ತಿವೆ. ವರ್ಷವಿಡೀ ಹೂ ಬಿಡುವ ಈ ಮಲ್ಲಿಗೆಯಿಂದಾಗಿ ಇವರ ಮನೆ ಇಂದು ನಂದಗೋಕುಲವಾಗಿದೆ. ಹೂ ಬೇಡಿಕೆ ಇರುವ ಸಂದರ್ಭದಲ್ಲಿ 50 ಮಿಕ್ಕಿ ಮಲ್ಲಿಗೆ ಚೆಂಡುಗಳನ್ನು ಪಡೆಯುವ ಇವರಿಗೆ ಇಂದು ಸಂತೃಪ್ತಿಯ ಬದುಕನ್ನು ಕಟ್ಟಿಕೊಟ್ಟಿದೆ. ಸಾಧಾರಣ 1 ವರ್ಷದಲ್ಲಿ 3,000 ಚೆಂಡು ಹೂ ನಾವು ಇದರಲ್ಲಿ ತೆಗೆದಿದ್ದೇವೆ. ಮಳೆಯಿಂದ ಮಳೆ ವಿಪರೀತ ಆದರೆ ಈ ಸಸಿಗಳು ಕೆಲವು ರೋಗಕ್ಕೆ ತುತ್ತಾಗ್ತದೆ. ಆ ರೋಗ ನಿಯಂತ್ರಣ ಮಾಡುವುದಕ್ಕೂ ನಮಗೆ ಮಳೆ ಇದ್ದ ಕಾರಣ ಅದಕ್ಕೆ ಬೇಕಾದ ಇದು ಮದ್ದುಗಳನ್ನು ಪ್ರಯೋಗ ಮಾಡಿ ಅದರ ನಿಯಂತ್ರಣ ಬರುವುದಕ್ಕೆ ಬಹಳ ಕಷ್ಟ ಇದು ಆಗಿರುವುದರಿಂದ ನಮಗೆ ಇಳುವರಿ ತುಂಬ ಕಡಿಮೆ ಆಗ್ತದೆ. ಈಗ ಸೀಸನ್ ಯಾವುದು? ಸೀಸನ್ ಅಂದರೆ ಸೆಕೆ. ಇದೀಗ ಹೂ ಕಡಿಮೆ ಇದಿರುವಾಗ ಹೂವಿಗೆ ಮೌಲ್ಯ ಇದಿರ್ತದೆ, ಜಾಸ್ತಿ ಇರ್ತದೆ.
ಮತ್ತೆ ಹೂವು ಜಾಸ್ತಿ ಇದ್ರೆ ನಮಗೆ ಅದರ ಬೆಲೆ ಕಡಿಮೆ ಇರ್ತದೆ. ಹಾಗೆ ಕಡಿಮೆ ಇರುವಾಗ ನಮಗೆ ಸಾಧಾರಣ ವರ್ಷದಿಂದ ವರ್ಷಕ್ಕೆ ಲೆಕ್ಕ ಆಗುವಾಗ ಒಂದೇ ರೀತಿ ಅವರೇಜಲ್ಲಿ 125 ರೂಪಾಯಿ, 150 ರೂಪಾಯಿ ಅಂದಾಜು ಒಂದು ಅಟ್ಟಿಗೆ ಸಿಗುವಂತೆ ಹಿಡಿಬಹುದು. ಕೃಷಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ಈ ಕುಟುಂಬ ಒಂದು ನಿದರ್ಶನವಾಗಿದೆ. ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧ್ಯ ಎನ್ನುವುದನ್ನು ಉದಯ ಭಾಸ್ಕರ್ ಸಾಧಿಸಿ ತೋರಿಸಿದ್ದಾರೆ. ಇದು ಈ ವಾರದ ವಿಶೇಷ. ಇಲ್ಲಿಗೆ ಈ ವಾರದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದೆ ಇನ್ನೊಂದು ವಿಶೇಷದೊಂದಿಗೆ ಭೇಟಿಯಾಗೋಣ. ವಂದನೆಗಳು.